ನಮಸ್ಕಾರ ವೀಕ್ಷಕರೇ, ನಂಜಪ್ಪ ಆರೋಗ್ಯ ಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಬ್ರೆಸ್ಟ್ ಫೀಡಿಂಗ್ ವೀಕ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಶ್ವನಾಥ್ ಎಚ್ ಎನ್, ಪೀಡಿಯಾಟ್ರಿಷಿಯನ್, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಇವರು ನಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ತಮ್ಮ ಸ್ನಾತಕೋತ್ತರ ಪದವಿಯನ್ನು DCH ಮೈಸೂರು ಮೆಡಿಕಲ್ ಕಾಲೇಜ್ ಮೈಸೂರು, ಹಾಗೆ DNB ಜುಬ್ಲಿ ಮಿಷನ್ ಮೆಡಿಕಲ್ ಕಾಲೇಜ್ ತ್ರಿಶೂರ್, FNB PICU ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ನಲ್ಲಿ ಮುಗಿಸಿದ್ದಾರೆ. ಇವರು 5 ವರ್ಷಗಳಿಂದ ನಗರದ ವಿವಿಧ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದಿ ಪ್ರೋಗ್ರಾಮ್ ಡಾಕ್ಟರ್. WHO ವಿಶ್ವ ಆರೋಗ್ಯ ಸಂಸ್ಥೆ ಆಗಸ್ಟ್ 1ನೇ ವಾರ ಅಂದರೆ 1ರಿಂದ 7ನೇ ತಾರೀಕಿನವರೆಗೆ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಘೋಷಿಸಿದೆ. 2021ರ ಥೀಮ್ ಪ್ರೊಟೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ಡಾಕ್ಟರ್ ವಿಶ್ವನಾಥ್ ಎಚ್ ಎನ್ ಅವರ ಹತ್ರ ಕೇಳಿ ತಿಳ್ಕೊಳ್ಳುವ. ವಿಶ್ವ ಆರೋಗ್ಯ ಸಂಸ್ಥೆ ಆಗಸ್ಟ್ 1ನೇ ವಾರ ಅಂದರೆ ಆಗಸ್ಟ್ 1ರಿಂದ 7ನೇ ತಾರೀಕಿನವರೆಗೆ ಹಾಲುಣಿಸುವ ವಾರ ಅಂದರೆ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಪರಿಗಣಿಸಿದೆ. ಇದು ಜಾರಿಗೆ ಬಂದದ್ದು ಯಾವಾಗ, ಇದರ ಕಾರಣಗಳೇನು? ನಮಸ್ಕಾರ ವೀಕ್ಷಕರೇ. ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ನಾವು ಪ್ರತಿ ವರ್ಷ ಆಗಸ್ಟ್ 1ನೇ ವಾರವನ್ನು ಆಚರಣೆ ಮಾಡ್ತೇವೆ. ಇದು ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದ್ದು 1993ರಲ್ಲಿ, ಆದರೆ ಪ್ರಪಂಚದಾದ್ಯಂತ ಇದು ಜಾರಿಗೆ ಬಂದಿದ್ದು 1991ರಲ್ಲಿ. ಈ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನೋದು ಒಂದು ಆಚರಣೆ, ಇದು ಒಂದು ಕಾರ್ಯಕ್ರಮದ ಭಾಗ. ಆ ಕಾರ್ಯಕ್ರಮನ ಏನಂತೀವಿ ಅಂತ ಹೇಳಿದರೆ ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಇನಿಷಿಯೇಟಿವ್ ಅಂತ ನಾವು ಕರಿತೇವೆ. ಸಿಂಪಲ್ ಆಗಿ ಹೇಳೋದು BFHI ಅಂತ ಹೇಳ್ತೇವೆ. ಈ BFHI ಜಾರಿಗೆ ಬಂದಿದ್ದು ಪ್ರಪಂಚದಲ್ಲಿ 1991ರಲ್ಲಿ, ಅದು ಒಂದು ಡಿಕ್ಲರೇಷನ್ ಆಗ್ತದೆ 1990ರಲ್ಲಿ, ಅದನ್ನು ನಾವು ಇನ್ನೋಸೆಂಟಿ ಡಿಕ್ಲರೇಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಡಿಕ್ಲರೇಷನ್ನ ಪ್ರಮುಖ ಉದ್ದೇಶ ಏನಂದರೆ ಪ್ರಮೋಷನ್, ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್ ಆಫ್ ಬ್ರೆಸ್ಟ್ ಫೀಡಿಂಗ್ ಅಂತ ಇರ್ತದೆ. 3 ಸಂಸ್ಥೆಗಳು ಕೂಡಿ ಮಾಡಿದ್ದಂಥ ಡಿಕ್ಲರೇಷನ್ ಆಗ್ತದೆ. ಇದು ಆ ಸಂಸ್ಥೆಗಳಾದಂದರೆ ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್ ಮತ್ತು ವಾಬಾ ಅಂತ, ವರ್ಲ್ಡ್ ಅಲೈಯನ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಆ್ಯಕ್ಷನ್ ಅನ್ನೋ ಈ 3 ಸಂಸ್ಥೆಗಳು ಸೇರಿ ಪ್ರಾರಂಭ ಮಾಡಿದಂಥ ಒಂದು ಡಿಕ್ಲರೇಷನ್ನೇ ಇನ್ನೋಸೆಂಟಿ ಡಿಕ್ಲರೇಷನ್. ಆನಂತರ BFHI ಬರ್ತದೆ. ಆ BFHIನ ಭಾಗವಾಗಿ ಬರುವಂಥದ್ದೇ ಈ ಬ್ರೆಸ್ಟ್ ಫೀಡಿಂಗ್ ವೀಕ್. ಇದು ನಮ್ಮ ದೇಶದಲ್ಲಷ್ಟೇ ಅಲ್ಲ, ಪ್ರಪಂಚದ 170ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ಆಗಸ್ಟ್ 1ನೇ ವಾರವನ್ನು ಬ್ರೆಸ್ಟ್ ಫೀಡಿಂಗ್ ವೀಕ್ ಆಗಿ ಆಚರಣೆ ಮಾಡ್ತಾರೆ. ಕೊನೆಯದಾಗಿ ಹೇಳೋದಾದರೆ ಇದರ ಪ್ರಮುಖ ಉದ್ದೇಶ ಏನಂದರೆ ಪ್ರಮೋಷನ್, ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್ ಆಫ್ ಬ್ರೆಸ್ಟ್ ಫೀಡಿಂಗ್. ಮೊದಲನೇದಾಗಿ ಹಾಲುಣಿಸುವ ತಾಯಿಗೆ ಹಾಲುಣಿಸುವ ಬಗ್ಗೆ ಯಾವ ಎಲ್ಲ ಮಾಹಿತಿಗಳು ಅವರಿಗೆ ತಿಳಿದಿರಬೇಕು? ಇದು ಸಾಮಾನ್ಯವಾಗಿ ಹೇಳೋದಾದರೆ ಒಂದು ಹೆರಿಗೆಯ ನಂತರ ತಾಯಿಗೆ ಇದನ್ನು ತಿಳಿಸ್ತಕ್ಕಂಥದ್ದಲ್ಲ. ಇದರಲ್ಲಿ 2 ಪಾರ್ಟ್ ಬರ್ತದೆ, 2 ವಿಷಯ ಬರ್ತದೆ. ಒಂದು, ಹಾಲುಣಿಸುವ ವಿಧಾನವನ್ನು ನಾವು ಒಂದು ಯಾವುದೇ ಒಬ್ಬ ಮಹಿಳೆ ಗರ್ಭಿಣಿಯಾದ ಸಂದರ್ಭದಲ್ಲಿ ಆ ದಿನದಿಂದಲೇ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮುಖ್ಯವಾಗಿರ್ತದೆ. ಈ ಒಂದು ಮಾಹಿತಿ ಯಾವ ಥರ ಕೊಡ್ಬೋದು ನಾವು ಅಂತ ಯೋಚನೆ ಮಾಡಿದರೆ, ಎಲ್ಲ ಗರ್ಭಿಣಿ ಮಹಿಳೆಯರಿಗೂ ಒಂದು ಪ್ರೆಗ್ನೆನ್ಸಿಯಲ್ಲಿ ಮಿನಿಮಮ್ ಅಂದ್ರೂ 3 ಆ್ಯಂಟಿನೆಟಲ್ ವಿಸಿಟ್ಸ್ ಇರ್ತದೆ ಅವರ ಆಬ್ಸ್ಟೆಟ್ರಿಷಿಯನ್ ಜೊತೆ. ಆ ಸಂದರ್ಭದಲ್ಲೆಲ್ಲ ನಾವು ಅವರಿಗೆ ಎದೆ ಹಾಲಿನ ಮಹತ್ವದ ಬಗ್ಗೆ ಅವರಿಗೆ ತಿಳಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಏನು ತಿಳಿಸ್ಬೋದು ಅಂತ ಹೇಳಿದರೆ, ಮೊದಲನೇದಾಗಿ ಎದೆ ಹಾಲು ಉಣಿಸೋದ್ರಿಂದ ಆಗತಕ್ಕಂಥ ಉಪಯೋಗಗಳು, ಇದರಲ್ಲಿ 2 ಭಾಗ ಬರ್ತದೆ. ಮತ್ತು ಒಂದು ತಾಯಿಗೆ ಆಗ್ತಕ್ಕಂಥ ಉಪಯೋಗಗಳು, ಒಂದು ಮಗುವಿಗೆ ಆಗ್ತಕ್ಕಂಥ ಉಪಯೋಗಗಳು. ಯಾವ ತಾಯಿ ಮೊದಲನೇ 6 ತಿಂಗಳು ತನ್ನ ಮಗುವಿಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡೋದಿಲ್ವ ಅಂಥ ತಾಯಂದ್ರದಲ್ಲಿ ಹಲವಾರು ಸಂಶೋಧನೆಗಳಿಂದ ತಿಳಿದು ಬಂದಿರೋದು ಏನಂದರೆ, ಡಯಾಬಿಟೀಸ್ ಬರೋದು ಕಡಿಮೆ ಇರ್ತದೆ, ಹೈಪರ್ ಟೆನ್ಷನ್ ಆಗೋದು ಕಡಿಮೆ ಇರ್ತದೆ, ಮೂಳೆ ಸವಿಯುವಂಥದ್ದು ಕಡಿಮೆ ಇರ್ತದೆ, ಮತ್ತು ಅವರಲ್ಲಿ ಕೆಲವು ಕ್ಯಾನ್ಸರ್ಗಳು ಕೂಡ ಬರೋದಿಲ್ಲ. ಅದು ಯಾವ್ಯಾವ ಕ್ಯಾನ್ಸರ್ಸ್ ಅಂದರೆ, ಒವೇರಿಯನ್ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇವೆರಡೂ ಕೂಡ ಅಂಥ ತಾಯಂದ್ರದಲ್ಲಿ ತುಂಬ ಕಡಿಮೆ. ಮತ್ತು ಮಗುವಿನ ವಿಷಯಕ್ಕೆ ಬಂದರೆ, ಮಗುವಿನಲ್ಲಿ ಯಾವ ಮಗು ಒಂದು ಬಾಟಲ್ ಫೆಡ್ ಬೇಬಿಗೂ ಒಂದು ಎದೆ ಹಾಲು ಕುಡಿದ ಮಗುಗೂ ತುಂಬ ಡಿಫ್ರೆನ್ಸ್ ಇದೆ. ಎದೆ ಹಾಲಲ್ಲಿ ಸಿಗ್ತಕ್ಕಂಥ ಇಮ್ಯುನೋಗ್ಲೋಬ್ಲಿನ್ಸ್, ತಾಯಿಯಲ್ಲಿರೋ ಇಮ್ಯುನಿಟಿ ಈ ಫಾರ್ಮುಲಾ ಫೀಡಿಂಗ್ ಬೇಬೀಸಲ್ಲಿ ಸಿಗೋದಿಲ್ಲ. ಆದ್ದರಿಂದ ಯಾವ ಮಗು 6 ತಿಂಗಳು ಬರೀ ತಾಯಿ ಎದೆ ಹಾಲನ್ನು ತೊಗೊಳ್ತದೋ ಅಂಥ ಮಕ್ಕಳಲ್ಲಿ ಶ್ವಾಸಕೋಶದ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಲರ್ಜಿ ಡಿಸಾರ್ಡರ್ಸ್ ಇರ್ಬೋದು, ಅಂಥ ಮಕ್ಕಳಲ್ಲಿ Type 1 Diabetes ಕೂಡ ಕಡಿಮೆ ಇರ್ತದೆ. ಇದು ಮಗುವಿನಲ್ಲಿ ಆಗ್ತಕ್ಕಂಥ ಕೆಲವು ಉಪಯೋಗಗಳು ಆಗಿರ್ತದೆ. ಮತ್ತು ಇದೆಲ್ಲದಕ್ಕೂ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಸೈಕೊಲಾಜಿಕಲ್ ಹೆಲ್ತ್,
ಒಂದು ತಾಯಿ ಮಗುವಿನ ಬಾಂಧವ್ಯ ಅನ್ನೋದೇನಿದೆ ಒಂದು ಬಾಟಲ್ ಫೆಡ್ ಬೇಬಿಗೆ ಇರೋ ಬಾಂಧವ್ಯಕ್ಕೂ ಒಂದು ಎದೆಹಾಲು ಕುಡಿದ ಮಗುವಿಗೆ ಬಾಂಧವ್ಯಕ್ಕೂ ತುಂಬಾ ಬೇರೆ ಆಗಿರುತ್ತದೆ ಈ ಸೈಕಲಾಜಿಕಲ್ ಹೆಲ್ತ್ ಅನ್ನೋದೇನಿ ಇರ್ತದಲ್ಲ ಎದೆಹಾಲು ಉಣಿಸುವ ತಾಯಂದ್ರದಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಎರಡನೇ ವಿಷಯಕ್ಕೆ ಬಂದ್ರೆ ಇನ್ನು ಮಾಹಿತಿ ಏನು ಕೊಡಬಹುದು ಅಂದ್ರೆ ನಾವು ಅವರಿಗೆ ಆಹಾರ ಪದ್ಧತಿ ಯೂಶುವಲಿ ಒಂದು ಅಡಲ್ಟ್ फीमेल के बेगंत वो दिन के बेगंत क्यालरी सवि एंटर एर्ड सवि क्यालरी बे बट अदे आ महि गर्भिणिया नर बेगो क्यालरी क्वांटिटी जास्ती आते क्वांटिटी जास्ती आते 400-800 किलो क्यालरी हे आहार तीन फॉर एग्जांपल प्रेग्नेंट वुमेन 500 क्यालरी एक्स्ट्रा तक नर्सिंग मदर्स अंदर एदेहालू को ताई 800 क्यालरी एक्स्ट्रा आहारदे तक तुम जन तुम गर्भिणी महिगे महिती आंटीनेटल चेकअप बंद टाइम ना न्यूनते नोड़े न्यूनते विषय बंद निप्पल निप्पल तुम ते फ्लैट निप्पल इन्वर्टेड निप्पल अथवा निप्पल साइज तुम दौडदिबू विषय ना मुंचे तक हेरिगे नर अद्क बेद चिकित्स ना बेग को अदर उपयोग इन नानिष्ट आंटीनेटल मदर्सली ना यहाँ और महित को इन भाग के बंद हेरिगे नर ना ऐनती अनइंटरप्टेड स्किन टू स्किन कॉन्टैक्ट अंतिम विषय इवेदेष्टो ईजीनो अस्टू प्रमाण नाँवेलू फॉलोदे मगु सिसेरियन सेक्शन अथवा वेजेनल डेलिवरी आगेबू डेलिवरी आद नर आ मगुन ताये एदे मेले वो मगु वर बंद देहद बंद तक अद्वन ताये एदे मेले आगद तुम इंपॉर्टेंट ಮತ್ತು ಇನಿಶಿಯೇಷನ್ ಆಫ್ ಬ್ರೆಸ್ಟ್ ಫೀಡಿಂಗ್ ಮಗುವಿಗೆ ಹಾಲನ್ನು ಪ್ರಾರಂಭ ಮಾಡತಕ್ಕಂತದ್ದು ವಿತ್ ಇನ್ 1 ಅವರ್ ಅಂದ್ರೆ 1 ಗಂಟೆಲೇ ಅದನ್ನ ನಾವು ಸ್ಟಾರ್ಟ್ ಮಾಡಬೇಕು ಒಂದು ನಾರ್ಮಲ್ ಡೆಲಿವರಿ ಆದ ತಾಯಂದ್ರಲ್ಲಿ 30 ನಿಮಿಷದಲ್ಲಿ ಮಾಡಿದ್ರೆ ಒಂದು ಸಿಜೇರಿಯನ್ ಆದಂತ ತಾಯರಲ್ಲಿ ನಾವು 1 ಗಂಟೆ ಒಳಗಾಗಿ ಎದೆಹಾಲನ್ನು ಕುಡಿಸುವುದನ್ನು ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲ ಮಗು ಹುಟ್ಟಿದ 1 ರಿಂದ 1.5 ಗಂಟೆ ಕಾಲ ಮಗು ತುಂಬಾ ಅಲರ್ಟ್ ಆಗಿರುತ್ತದೆ ಆ ಟೈಮ್ ಅಲ್ಲಿ ಅದು ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ಸಿದ್ಧತೆ ಹೊಂದಿರುತ್ತದೆ ಮತ್ತು ಆ ಸಮಯದ ನಂತರ ನಾವು ಮಗುವಿಗೆ ಅದು ನಿದ್ದೆಗೆ ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತದೆ ಸೋ ಮಗು ಹುಟ್ಟಿದ 1 ರಿಂದ 1.5 ಗಂಟೆ ತುಂಬಾ ಇಂಪಾರ್ಟೆಂಟ್ ಮತ್ತು 1.5 ಗಂಟೆ ನಂತರ ನಾವು ಫೀಡ್ ಮಾಡಬೇಕಾದ್ರೆ ಮಗು ಮಲಗಿರಬಹುದು ಆ ಮಲಗಿದಾಗ ಅದು ಹಾಲನ್ನು ಚೆನ್ನಾಗಿ ತಗೊಳ್ಳಲ್ಲ ಅದರಿಂದ ಅದರದೇ ಆದ ಕಾಂಪ್ಲಿಕೇಶನ್ಸ್ ಬರ್ತದೆ ಸೋ ಎರಡನೇದಾಗಿ ಅವರಿಗೆ ಎದೆ ಹಾಲಿನ ಬಗ್ಗೆ ಹೇಳಬೇಕಾಗುತ್ತದೆ ಸೋ ಎದೆ ಹಾಲಿನ ವಿಷಯಕ್ಕೆ ಬಂದ್ರೆ ಎಲ್ಲಾ ಒಂದು ಎರಿಗೆ ನಂತರ 5 ರಿಂದ 6 ದಿನ ಬರೋ ಹಾಲನ್ನು ನಾವು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದರ ಕ್ವಾಂಟಿಟಿ ತುಂಬಾ ಕಡಿಮೆ ಇರ್ತದೆ ಆ ಕ್ವಾಂಟಿಟಿ ಕಡಿಮೆ ಇದ್ದಾಗ ತುಂಬಾ ತಾಯಂದ್ರಲ್ಲ ಒಂದು ತಪ್ಪು ಗ್ರಹಿಕೆ ಬರ್ತದೆ ನಮಗೆ ಎದೆ ಹಾಲು ಆಗ್ತಾ ಇಲ್ಲ ಅಂತ ಬಟ್ ಅದು ಆ ತರ ಇರೋದಿಲ್ಲ ಸೋ ಕೊಲೆಸ್ಟ್ರಾಲ್ ಅನ್ನೋದು ಕ್ವಾಂಟಿಟಿ ಕಡಿಮೆ ಇದ್ದರೂ ಕೂಡ ಅದು ಮಗುವಿಗೆ ಬೇಕಾದ ಎಲ್ಲಾ ಕ್ಯಾಲರೀಸ್ ನ ಒದಗಿಸುತ್ತದೆ ಸೋ ಅದನ್ನ ನಾವು ಹೇಳ್ತಕ್ಕಂತದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ 5 ರಿಂದ 6 ದಿನ ಆದ ಮೇಲೆ ಮೆಚೂರ್ ಮಿಲ್ಕ್ ಅಂತ ಬರ್ತದೆ ಆವಾಗ ಎದೆ ಹಾಲಿನ ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಮೂರನೇದಾಗಿ ಹೇಳೋದಾದ್ರೆ ಮಗು ಎದೆಹಾಲನ್ನು ಕಚ್ಚುವ ರೀತಿ ಬಗ್ಗೆ ಹೇಳಬೇಕಾಗುತ್ತದೆ ಈ ಮೆಕ್ಯಾನಿಸಂ ಆಫ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿ ಕೊಡಬೇಕಾಗುತ್ತೆ ಸೊ ಇವೆಲ್ಲ ಮಾಹಿತಿಯ ನಂತರ ಮಗುವಿನ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತದೆ ಹಾಲು ಉಣಿಸುವ ತಾಯಂದರಿಗೆ ಪ್ರತ್ಯೇಕವಾಗಿ ಹಾಲು ಉಣಿಸುವ ವಿಧಾನಗಳೇನಾದರೂ ಇದೆಯಾ ಈ ವಿಷಯದ ಬಗ್ಗೆ ತಾಯಂದರು ತಿಳ್ಕೊಂಡಷ್ಟು ಅವರ ಒಂದು ಬ್ರೆಸ್ಟ್ ಫೀಡಿಂಗ್ ಈಜಿ ಆಗುತ್ತದೆ ಮತ್ತು ಸಕ್ಸೆಸ್ಫುಲ್ ಆಗುತ್ತದೆ ಯಾವುದೇ ಮಗು ಎದೆಯ ತೊಟ್ಟನ್ನು ಯಾವ ತರ ಇಟ್ಕೊಳ್ಳುತ್ತೆ ಅನ್ನೋದು ಕೂಡ ಮುಖ್ಯವಾಗಿರುತ್ತದೆ ಈ ಒಂದು ಡಯಾಗ್ರಾಮ್ ಅನ್ನು ನೋಡಿರೋ ತರ ಸೋ ಅಡಿಕ್ವೇಟ್ ಲ್ಯಾಚ್ ಅಂತ ಹೇಳಿದ್ರೆ ನಿಪ್ಪಲ್ ಸುತ್ತ ಇರೋ ಭಾಗವನ್ನು ನಾವು ಹೇರಿಯೋಲಾ ಅಂತ ಹೇಳ್ತೀವಿ ಯಾವುದೇ ಒಂದು ಮಗು ಸರಿಯಾದ ರೀತಿಯಲ್ಲಿ ಆ ಎದೆ ತುದಿಯನ್ನು ಹಿಡಿದಿದೆ ಅಂದ್ರೆ ಆ ಒಂದು ಕಪ್ಪು ಭಾಗ ಕಾಣಿಸಬಾರದು ಮೇಲಿನ ತುಟಿಯ ಇಲ್ಲಿ ನೋಡ್ತಿದ್ರಲ್ಲ ಈ ತುಟಿಯ ಮೇಲಿನ ತುಟಿ ಆ ಒಂದು ಕಪ್ಪು ಭಾಗವನ್ನು ಕವರ್ ಮಾಡಬೇಕು ಕೆಳಗಿನ ತುಟಿ ಆದಷ್ಟು ಅದು ಎವರ್ಟ್ ಆಗಿರಬೇಕು ಅಂದ್ರೆ ಅದು ಅದು ಕೂಡ ಆ ಕಪ್ಪು ಭಾಗವನ್ನು ಕವರ್ ಮಾಡಿ ಎವರ್ಟ್ ಅಂದ್ರೆ ಹೊರಗೆ ಬಂದಿರಬೇಕು ಇದನ್ನ ನಾವು ಅಡಿಕ್ವೇಟ್ ಲ್ಯಾಚ್ ಅಂತ ಹೇಳ್ತೀವಿ ಈ ಒಂದು ಅಡಿಕ್ವೇಟ್ ಲ್ಯಾಚ್ ಆದಮೇಲೆ ತಾಯಿಯ ಮೆದುಳಿನಿಂದ ಕೆಲವಾರು ಹಾರ್ಮೋನ್ಸ್ ಬರ್ತದೆ ಸೊ ಹಾರ್ಮೋನ್ಸ್ ಯಾವುದಪ್ಪ ಅಂದ್ರೆ ಆಕ್ಸಿಟೋಸಿನ್ ಅಂಡ್ ಪ್ರೊಲಾಕ್ಟಿನ್ ಅಂತ ಹೇಳ್ತೀವಿ ಈ ಪ್ರೊಲಾಕ್ಟಿನ್ ಅನ್ನೋದು ತಾಯಿ ಎದೆಹಾಲನ್ನ ಜಾಸ್ತಿ ಮಾಡ್ತದೆ ಆಕ್ಸಿಟೋಸಿನ್ ಅನ್ನೋದು ಈ ಎದೆಹಾಲನ್ನ ಎಜೆಕ್ಷನ್ ಮಾಡೋದಕ್ಕೆ ಅಂದ್ರೆ ಹೊರಗೆ ಬರೋದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಮಗುವನ್ನು ಇಟ್ಕೊಳ್ಳೋ ರೀತಿ ಕೂಡ ಮುಖ್ಯವಾಗಿರುತ್ತದೆ ಈ ಮಗುವನ್ನು ಆದಷ್ಟು ತಾಯಿಯ ಕೈಯನ್ನ ಈ ಭಾಗದಲ್ಲಿ ಇಟ್ಕೊಂಡ್ರೆ ತಲೆ ಇಲ್ಲಿ ಬಂದ್ರೆ ಕಾಲು ಇಲ್ಲಿ ಬರಬೇಕು 45 ಡಿಗ್ರಿ ಎತ್ತರದಲ್ಲಿ ಇಟ್ಕೊಂಡು ಫೀಡ್ ಮಾಡೋದು
ಮಗುವಿಗೆ ತುಂಬಾ ಸಹಾಯ ಆಗುತ್ತದೆ ಹೀಗೆ ಹಾಲು ಕುಡಿದ ಸಂದರ್ಭದಲ್ಲಿ 3 ರಿಂದ 3.5 ಕೆಜಿ ಇರುವ ಮಗು ಒಂದು 5 ರಿಂದ 10 ನಿಮಿಷದಲ್ಲಿ ಒಂದು ಎದೆನ ಖಾಲಿ ಮಾಡುತ್ತದೆ ಮತ್ತು ಆ ಖಾಲಿ ಮಾಡಿದ ನಂತರನೂ ಆ ಮಗುವಿಗೆ ಅದೇ ಎದೆಯಲ್ಲಿ ಹಾಲು ಕುಡಿಸಿದ್ರೆ ಏನಾಗುತ್ತೆ ಹೊರಗಿರೋ ಗಾಳಿ ಮಗುವಿನ ಹೊಟ್ಟೆಗೆ ಹೋಗುತ್ತದೆ ಅದರಿಂದ ಮಗುವಿಗೆ ಹೊಟ್ಟೆ ನೋವು ಬರಬಹುದು ಅದಕ್ಕೋಸ್ಕರ ಆದಷ್ಟು ನಾವು ತುಂಬಾ ತಾಯಂದ್ರಲ್ಲಿ ಹೇಳೋದು ಏನಂದ್ರೆ ಯಾವುದೇ ಒಂದು ಮಗುವಿಗೆ ಇರೋ ಶಕ್ತಿಯಲ್ಲಿ ಅದು ಒಂದು 5 ರಿಂದ 10 ನಿಮಿಷದಲ್ಲಿ ಒಂದು ಎದೆ ಖಾಲಿ ಮಾಡುತ್ತೆ ಅದರಿಂದ ಯಾವುದೇ ಸಂದರ್ಭದಲ್ಲಿ ನೀವು ಎದೆ ಹಾಲು ಕುಡಿಸಲು ಪ್ರಾರಂಭ ಮಾಡಿದಾಗ ಎರಡು ಎದೆಯನ್ನು ಮಗುವಿಗೆ ಕೊಡಿ ಸೋ ಆ ಕೊಟ್ಟಾಗ ಮಗು ಅನ್ನೆಸರ್ಲಿ ಏರೋಫೇಜಿ ಅಂತ ಹೇಳ್ತೀವಿ ಹೊರಗಿನ ಗಾಳಿನ ತಗೊಂಡು ಸಂದರ್ಭಗಳು ಕಡಿಮೆ ಇರ್ತದೆ ಅದರಿಂದ ಆಗತಕ್ಕಂತ ಅಡ್ಡ ಪರಿಣಾಮಗಳು ಕೂಡ ಕಡಿಮೆ ಇರ್ತದೆ ಸೋ ಇದಿಷ್ಟನ್ನ ನಾವು ಒಂದು ಮೆಕ್ಯಾನಿಸಂ ಅಂತ ಹೇಳಬಹುದು ಬ್ರೆಸ್ಟ್ ಫೀಡಿಂಗ್ ಈ ಒಂದು ಮಗು ಹುಟ್ಟಿದ ನಂತರ ಅದಿಂದ ಹಿಡಿದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇಂದ ಹಿಡಿದು ಮಗು ಹೊಟ್ಟೆ ತುಂಬಾ ಹಾಲು ಕುಡಿಯೋ ತನಕ ಕೂಡ ಡೆಲಿವರಿ ಆದ ಸಂದರ್ಭದಿಂದ ಮಗು ಹೊಟ್ಟೆ ತುಂಬಾ ತನಕನು ಈ ಚಿಕ್ಕ ಚಿಕ್ಕ ವಿಷಯದಿಂದ ಈ ಒಂದು ಎದೆ ಹಾಲು ಉಣಿಸೋ ವಿಧಾನ ಬರುತ್ತೆ ಈ ಒಂದು ವಿಧಾನದಲ್ಲಿ ಎಲ್ಲಾ ಒಂದು ಭಾಗಗಳು ಕೂಡ ಮುಖ್ಯವಾಗಿರುತ್ತದೆ ಸೋ ಈ ಒಂದು ಯಾವುದೇ ಒಂದು ಭಾಗದಲ್ಲೂ ಕೂಡ ಸ್ವಲ್ಪ ಏರುಪೇರು ಆದರೂ ಕೂಡ ಒಂದು ಸಕ್ಸೆಸ್ಫುಲ್ ಬ್ರೆಸ್ಟ್ ಫೀಡಿಂಗ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ತಾಯಿ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆಗದಲೇ ಮಗುವಿನ ಹಾಲು ಉಣಿಸೋದು ಒಂದು ಒಂದೂವರೆ ಗಂಟೆಯಿಂದ ಜಾಸ್ತಿ ಹೋದರೆ ಮಗುವಿನ ನಿದ್ದೆ ಜಾರುತ್ತೆ ಸೋ ಎರಡನೇದಾಗಿ ಮಗು ನಿಪ್ಪಲ್ನ ಸರಿ ಎಳಿದೇ ಇದ್ದರೆ ಅಲ್ಲಿ ಸೋರ್ ನಿಪ್ಪಲ್ ಆಗ್ತದೆ ತಾಯಿಗೆ ಅದರಿಂದ ನೋವು ಉಂಟಾಗ್ತದೆ ಅದರಿಂದ ನೋವು ಬಂತು ಅಂದರೆ ಯಾವುದೇ ತಾಯಿಗೆ ನೋವಿದ್ದರೆ ಎದೆ ಹಾಲು ಪ್ರೊಡಕ್ಷನ್ ಆಗೋದಿಲ್ಲ ತುಂಬಾ ಇಡೀ ಮಗುವಿನ ಒಂದೇ ಎದೆಯಲ್ಲಿ ತುಂಬಾ ಹೊತ್ತು ಹಾಲು ಕುಡಿಸಿದ್ರೆ ಅದಕ್ಕೆ ಏರೋಫೇಜಿ ಆಗೋ ಚಾನ್ಸ್ ಇರ್ತದೆ ಅದರಿಂದ ಕೂಡ ಮಗುವಿಗೆ ಹಲವಾರು ತೊಂದರೆಗಳಾಗ್ತದೆ ಆದ್ದರಿಂದ ಈ ಒಂದು ಜ್ಞಾನ ಅವರಿಗೆ ತಿಳಿಸೋದು ತುಂಬಾ ಮುಖ್ಯವಾಗಿರ್ತದೆ ಇದನ್ನ ಎಲ್ಲಾ ಸಂದರ್ಭದಲ್ಲಿ ವೈದ್ಯರೇ ಹೇಳೋದಿಕ್ಕೆ ಆಗೋದಿಲ್ಲ ಆದ್ದರಿಂದ ಆಬ್ಸ್ಟೆಟ್ರಿಕ್ಸ್ ಅಂಡ್ ಪೀಡಿಯಾಟ್ರಿಕ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಎಲ್ಲಾ ದಾದಿಯರಿಗೆ ಇದನ್ನ ತಿಳಿಸೋದು ಮುಖ್ಯವಾಗಿರ್ತದೆ ನಂತರ ಹೇಳೋದಾದ್ರೆ ಇನ್ನೂ ಎರಡು ವಿಷಯಗಳು ಇಲ್ಲಿ ಮುಖ್ಯವಾಗಿರ್ತದೆ ಒಂದೇನಂದ್ರೆ ರೂಮಿಂಗ್ ಇನ್ ಅಂತ ಹೇಳ್ತೀವಿ ರೂಮಿಂಗ್ ಇನ್ ಅಂದ್ರೆ 24 ಗಂಟೆ ತಾಯಿ ಮತ್ತು ಮಗು ಜೊತೆಯಲ್ಲೇ ಇರುವುದು ಮಗು ಮತ್ತು ತಾಯಿಯ ಬಾಂಧವ್ಯ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಲು ತುಂಬಾ ಸಹಾಯ ಮಾಡುತ್ತದೆ ಮತ್ತೆ ಮೂರನೇದಾಗಿ ಹೇಳೋದಾದ್ರೆ ಒಂದು ಕಾಂಗರು ಮದರ್ ಕೇರ್ ಈ ಚಿತ್ರದಲ್ಲಿ ನೋಡಿರೋ ತರ ಆದಷ್ಟು ತಾಯಿ ಫ್ರೀ ಆಗಿರ್ತಾರೋ ಆ ಸಂದರ್ಭದಲ್ಲಿ ತಾಯಿ ಒಂದು ಲೂಸ್ ಆದ ಬಟ್ಟೆ ಧರಿಸಿ ಆದಷ್ಟು ಮಗುವನ್ನ ತನ್ನ ಎದೆ ಮೇಲೆ ಇಟ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತದೆ ಇದರಿಂದನೂ ಕೂಡ ನಮ್ಗೆ ಗೊತ್ತಾಗೋದಕ್ಕೆ ಹಲವಾರು ಮೆಕ್ಯಾನಿಸಮ್ಸಿಂದ ತಾಯಿ ಎದೆ ಹಾಲು ಸಕ್ಸಸ್ಫುಲ್ ಬ್ರೆಸ್ಟ್ ಫೀಡಿಂಗ್ ಸಕ್ಸಸ್ಫುಲ್ ಆಗಲು ಅದು ಸಹಾಯ ಮಾಡ್ತದೆ ಈ ಎಲ್ಲ ವಿಷಯಗಳು ಒಂದು ಡೆಲಿವರಿ ಆದ ಸಂದರ್ಭದಿಂದ ಒಂದು 3-4 ದಿನದಲ್ಲಿ ಆಗ್ತಕ್ಕಂಥ ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳು ಕೂಡ ತುಂಬ ಮುಖ್ಯ ಯಾವುದೇ ಒಂದು ಭಾಗದಲ್ಲಿ ತೊಂದರೆ ಆದರೂ ಕೂಡ ಹಲವಾರು ತೊಂದರೆಗಳನ್ನ ಮಗು ಮತ್ತು ತಾಯಿ ಇಬ್ಬರು ಫೇಸ್ ಮಾಡಬೇಕಾಗ್ತದೆ ಆದಷ್ಟು ಇದನ್ನು ಅರ್ಥ ಮಾಡಿಕೊಂಡು ಮುಂದುವರೆಯೋದು ಮುಖ್ಯವಾಗಿರ್ತದೆ ಹಾಲು ಉಳಿಸುವ ಬಗ್ಗೆ ಯಾವ್ಯಾವ ತಪ್ಪು ಕಲ್ಪನೆಗಳು ಇದೆ ಡಾಕ್ಟ್ರೆ ಮೊದಲನೇದಾಗಿ ಬರುವಂಥ ಒಂದು ತಪ್ಪು ಕಲ್ಪನೆ ಅಂದರೆ ನನ್ನ ಮಗುವಿಗೆ ನನ್ನಿಂದ ಹಾಲು ಸಿಗ್ತಾ ಇಲ್ಲ ಸರ್ ದಯವಿಟ್ಟು ಪೌಡ್ರ್ ಹಾಲು ಬರ್ಕೊಡಿ ಅನ್ನೋದು ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ಕ್ವಶನ್ ತುಂಬ 100ರಲ್ಲಿ ಒಂದು 80% ಮದರ್ಸಲ್ಲಿ ಆ ಥರ ಒಂದು ಕ್ವಶನ್ಸ್ ಬಂದೇ ಬರ್ತದೆ ಸೊ ಅದಕ್ಕೋಸ್ಕರ ಈಗ ತಾನೇ ಹೇಳಿದಾಗೆ ಮೊದಲನೇ ಒಂದು ವಾರ ಅಂದ್ಕೊಳ್ಳಿ ಎದೆ ಹಾಲು ಕಡಿಮೆ ಇದ್ದರೂ ಕೂಡ ಆ ಮಗುಗೆ ಬೇಕಾದ ಎಲ್ಲ ಆಹಾರ ಆ ಎದೆ ಹಾಲಿಂದ ಸಿಗ್ತದೆ ಅದಕ್ಕೋಸ್ಕರ ನಾವು ಆ ಥರ ತಾಯಂದ್ರಿಗೆ ಹೊಟ್ಟೆ ತುಂಬಿದ ಮಗು ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತದೆ ಸೊ ಯಾವುದೇ ಒಂದು ಮಗು ಹೊಟ್ಟೆ ತುಂಬಿದರೆ ಆ ಸಂದರ್ಭದಲ್ಲಿ ಅದು 2-3 ಗಂಟೆ ಕಾಲ ಆರಾಮಾಗಿ ಮಲ್ಕೊಳುತ್ತೆ ಬೆಳಗಿಂದ ಸಾಯಂಕಾಲ ತನಕ 4-5 ಸಾರಿ ಯೂರಿನ್ ಮಾಡ್ತದೆ ಮೂರನೇದಾಗಿ ವೆಯ್ಟ್ ಗೇನ್ ಸೊ ಮೊದಲೇ 10 ದಿನ ಎಲ್ಲ ಮಕ್ಕಳು ಸ್ವಲ್ಪ ತೂಕ ಕಡಿಮೆ ಆಗ್ತದೆ ಎಷ್ಟಂದರೆ ಒಂದು 10% ಆಫ್ ದ ಬಾಡಿ ವೆಯ್ಟ್ ಬರ್ತ್ ವೆಯ್ಟ್ ಕಡಿಮೆ ಆಗ್ತದೆ ಎಕ್ಸಾಂಪಲ್ ಹೇಳೋದಾದರೆ ಒಂದು 3 ಕೆಜಿ ಮಗು ಜನಿಸಿದರೆ ಅದರಲ್ಲಿ 10% ಅಂದರೂ ಒಂದು 10ನೇ ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ ಒಂದು ವಾರಕ್ಕೆ ಒಂದು 300 ಗ್ರಾಮ್ ಕಡಿಮೆ ಆಗ್ಬೋದು ಸೊ ಅದೆಲ್ಲ ಸಾಮಾನ್ಯ ಅದರ ನಂತರ ಅದು ಒಂದು ವಾರಕ್ಕೆ 150-200 ಗ್ರಾಮ್ ತೂಕ ಬರ್ತಕ್ಕಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಸೊ ಮೂರು ವಿಷಯಗಳು ಗೊತ್ತಿರಬೇಕು ಅವರ ಒಂದು ತಪ್ಪು ಕಲ್ಪನೆ ಓಡಿಸೋದಕ್ಕೆ ನಾವು ಈ ಮೂರು ವಿಷಯನೇ ಹೇಳೋದು ಒಂದು ನಿಮ್ಮ ಮಗು ಹಾಲು ಕುಡಿದು ಮಲಗಿದರೆ ಯೂರಿನ್ ಚೆನ್ನಾಗಿ ಮಾಡಿದರೆ ತೂಕ ಬರ್ತಾ ಇದ್ರೆ ಅದರಲ್ಲಿ 100% ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನಿಮ್ಮ ಮಗುವಿಗೆ ಬೇಕಾದಂಥ ಹಾಲು ನಿಮ್ಮಿಂದ ಸಿಗ್ತಾ ಇದೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಅವರಿಗೆ ಹೇಳ್ತೇನೆ ತುಂಬ ಅನ್ಎಜುಕೇಟೆಡ್ ಬರ್ತಾರೆ ಅವರಿಗೆ ಒಂದೇ ಸೂತ್ರ ಹೇಳೋದು ನಿಮ್ಮ ಮಗುವಿಗೆ ನಿಮ್ಮ ಮಗುವಿನ ತೂಕ ಬರ್ತಾ ಇದೆ ಅಂದರೆ ನಿಮ್ಮ ಎದೆ ಹಾಲು ಆಗ್ತಾ ಇದೆ ಅಂತ ಅವರಿಗೆ ಇಷ್ಟು 3 ಪಾಯಿಂಟ್ ಕೂಡ ಜಾಸ್ತಿ ಆಗ್ತದೆ ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದೇ ಸೂತ್ರ ನಿಮ್ಮ ಮಗುವಿಗೆ ತೂಕ ಬರ್ತಾ ಇದೆ ಅಂದರೆ ವಾರಕ್ಕೆ 150-200 ಗ್ರಾಮ್ ಬರ್ತಾ ಇದೆ ಅಂದರೆ
ಸೊ ನಿಮ್ಮ ಹಾಲು ಆ ಮಗುವಿಗೆ ಆಗ್ತಾ ಇದೆ ಅನ್ನೋದು ತಿಳಿಸ್ತೇವೆ. ಇದು ಫಸ್ಟ್ ತಪ್ಪು ಕಲ್ಪನೆ ಆಗ್ತದೆ. ಎರಡನೇದಾಗಿ ಬರುವಂಥದ್ದು ತುಂಬ ತಾಯಂದ್ರಿಗಿಂತ ಅವರ ತಂದೆ ತಾಯಿಗಳಿಗೆ ಈಗ ಹೆರಿಗೆ ಆದ ನಂತರ ಅವರಿಗೆ ನೀರನ್ನು ತುಂಬ ಕಡಿಮೆ ಕೊಡ್ತಾರೆ. ಅವರ ಒಂದು ಥಿಂಕಿಂಗ್ ಏನಂದರೆ ಜಾಸ್ತಿ ನೀರು ಕುಡಿದ್ರೆ ಎದೆ ಹಾಲು ನೀರಾಗ್ತದೆ, ಸೊ ಅದಕ್ಕೋಸ್ಕರ ಮಗು ತೆಳ್ಳದಾಗ್ತದೆ ಅಂತ ಅವರ ಒಂದು ನಂಬಿಕೆ. ಆ ಥರ ನೋಡಿದರೆ ಅಲ್ಲಿ ಮಾಡ್ತಿರೋದು ನಾವು ಅದಕ್ಕೆ ಪ್ರತಿರೋಧವಾಗಿ ಮಾಡ್ತಾ ಇದ್ದೇವೆ. ಒಂದು ಗರ್ಭಿಣಿ ಮಹಿಳೆ ಡೆಲಿವರಿ ಸಂದರ್ಭದಲ್ಲಿ ಅವಳ ದೇಹದಿಂದ ಹೆಚ್ಚು ನೀರಿನಂಶ ಹೊರಗೆ ಹೋಗಿರ್ತದೆ. ಆ ಸಂದರ್ಭದಲ್ಲಿ ನಾವು ಆದಷ್ಟು ಆ ಮಹಿಳೆಗೆ ಜಾಸ್ತಿ ಲಿಕ್ವಿಡ್ಸ್ನ ಕೊಡಬೇಕಾಗ್ತದೆ. ಅದೇ ಸಂದರ್ಭದಲ್ಲಿ ನಾವು ಅವರಿಗೆ ಲಿಕ್ವಿಡ್ಸ್ ಕಡಿಮೆ ಕೊಟ್ಟರೆ ಅದೇ ಹಾಲು ಬತ್ತೋ ಚಾನ್ಸಸ್ ಇರ್ತದೆ. ಸೊ ಆದ್ದರಿಂದ ಆ ಒಂದು ಎಜುಕೇಷನ್ ಕೊಡೋದು ಇಂಪಾರ್ಟೆಂಟ್ ಆಗ್ತದೆ. ಯಾವುದೇ ಒಂದು ಹೆರಿಗೆ ಆದ ನಂತರ ಒಂದು ವಾರ ಆ ಮಹಿಳೆ ಹೆಚ್ಚಾಗಿ ಅವರು ಲಿಕ್ವಿಡ್ಸ್ನ ತೊಗೊಳೋದು ಇಂಪಾರ್ಟೆಂಟ್ ಆಗ್ತದೆ. ಎರಡನೇದಾಗಿ ಅವರ ವರೀಸ್ ಅದು ಕಡಿಮೆ ಆಗಬೇಕಾಗ್ತದೆ. ಅವ್ರ ನಿದ್ದೆ ಚೆನ್ನಾಗಿರಬೇಕಾಗ್ತದೆ. ಅವರಿಗೆ ಪೇಯ್ನ್ ಎಲ್ಲರೂ ಹೋದ್ರೆ ಪೇಯ್ನ್ ಕಡಿಮೆ ಆಗಬೇಕಾಗ್ತದೆ. ಸೊ ಇನ್ನೂ ಒಂದು ಮೂರನೇ ವಿಷಯಕ್ಕೆ ಬಂದರೆ ಏನು ಪ್ರೀಲ್ಯಾಕ್ಟಿಲ್ ಫೀಡ್ಸ್, ಕೆಲವರು ಒಂದು ಸ್ವಲ್ಪ ಜೇನುತುಪ್ಪ ತಿನ್ನಿಸೋದು ಅಥವಾ ನೀರು ಕುಡಿಸೋದು, ಗ್ಲುಕೋಸ್ ವಾಟರ್ ಕುಡಿಸೋದು ಇದೆಲ್ಲ ಇರ್ತದೆ. ಈಗ ಮುಂಚೆನೇ ಹೇಳಿರೋ ಥರ ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಇನಿಷಿಯೇಟಿವ್ ಅನ್ನೋದ್ರಲ್ಲಿ ಹಲವಾರು ಸೂತ್ರಗಳಿದೆ. ಆ ಸೂತ್ರಗಳ ಪ್ರಕಾರ ಈ ಎಲ್ಲ ಪ್ರೀಲ್ಯಾಕ್ಟಿಲ್ ಫೀಡ್ಸ್ನ ಅವಾಯ್ಡ್ ಮಾಡಬೇಕಂತ ಅವ್ರು ಹೇಳ್ತಾರೆ. ಆಗ ನೋಡಿದರೆ ಇದು ಕೂಡ ಒಂದು ತಪ್ಪು ಕಲ್ಪನೆ ಆಗಿರ್ತದೆ. ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದರೆ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಒಂದು ಸಕ್ಸಸ್ಫುಲ್ ಬ್ರೆಸ್ಟ್ ಫೀಡಿಂಗ್ ಆಗೋದ್ರಲ್ಲಿ ನಾವು ಅವರಿಗೆ ಸಹಾಯ ಮಾಡ್ಬೋದು. ಬ್ರೆಸ್ಟ್ ಫೀಡಿಂಗ್ ಮದರಿಗೆ ತಾನು ಬ್ರೆಸ್ಟ್ ಫೀಡ್ ಮಾಡಿದ್ದು ಹಾಲು ಸಾಕಾಗಿದೆಯೋ ಹೊಟ್ಟೆ ತುಂಬಿದೆಯೋ ಅಂತ ಹೇಗೆ ಗೊತ್ತಾಗ್ತದೆ? ತುಂಬ ಈಸಿ ಫಾರ್ಮುಲಾ ಒಂದಿದೆ, ಅದನ್ನು ಹೇಳೋದಾದರೆ ನಿಮ್ಮ ಮಗು ಹುಟ್ಟಿದಾಗ 3 kg ಇದ್ದರೆ ಅದು ಡಬ್ಬಲ್ ಆಗೋದು 5-6 ತಿಂಗಳು, ಟ್ರಿಪಲ್ ಆಗೋದು 1 ವರ್ಷ, 4 ಟೈಮ್ ಜಾಸ್ತಿ ಆಗೋದು 1-2 ವರ್ಷಕ್ಕೆ ಅಂತ. 3 kg ಇದ್ದ ಮಗು 6 kg ಆಗೋದು 5-6 ತಿಂಗಳು, 9 kg ಆಗೋದು 1 ವರ್ಷ, ಮತ್ತು 12 kg ಆಗೋದು 2 ವರ್ಷ ಅಂತ ಹೇಳಿದರೆ ಅವ್ರಿಗೂ ಒಂದು ಸಮಾಧಾನ ಆಗ್ತದೆ. ಅದು ಈಸಿ ಫಾರ್ಮುಲಾ ಅವರಿಗೆ. ಸೊ ಅವರು ಅನ್ನೆಸರಿ ಇಷ್ಟು ಕಡಿಮೆ ಇದೆಯಾ ಜಾಸ್ತಿ ಇದೆಯೋ ಅನ್ನೋ ಗೊಂದಲಕ್ಕೆ ಹೋಗೋದಿಲ್ಲ. ಮತ್ತು ಅದು ಸತ್ಯ ಕೂಡ, ಒಂದು ಡಬ್ಬಲ್ ಆಗೋದು 5 ತಿಂಗಳಿಗಾದರೆ ಟ್ರಿಪಲ್ ಆಗೋದು 1 ವರ್ಷಕ್ಕಾಗ್ತದೆ. ಈ ರೀತಿ ಹೇಳಿದಾಗ ಅವರು ಅದನ್ನು ನಂಬ್ತಾರೆ ಮತ್ತು ಅವ್ರಿಗೆ ಯಾವುದೇ ಥರ ಸಂಶಯಗಳು ಇರೋದಿಲ್ಲ.